2005 ಆಗಸ್ಟ್ 19 ಇದು ಕನ್ನಡ ಚಿತ್ರರಂಗಕ್ಕೆ ವಿಶೇಷವಾದ ದಿನ ಯಾಕೆಂದರೆ ಅಂದು ಕರುನಾಡ ಚಕ್ರವರ್ತಿ ಶಿವರಾಜಕುಮಾರ್ ನಟನೆಯ ಜೋಗಿ ಚಿತ್ರ ತೆರೆಕಂಡ ದಿನ ನಿರ್ದೇಶಕ ಪ್ರೇಮ್ ಜೋಗಿ ಪ್ರೇಮ್ ಎಂದು ಜನಪ್ರಿಯತೆ ಪಡೆದ ದಿನ ಸ್ಯಾಂಡಲ್ವುಡ್ ಇತಿಹಾಸದಲ್ಲಿ ಹೊಸ ಭಾಷ್ಯ ಬರೆದ ದಿನ ಇದೀಗ ಜೋಗಿ ಸಿನಿಮಾ ತೆರೆಕಂಡು ಭರ್ತಿ 15 ವರ್ಷ ತುಂಬಿದೆ ಅರೆ ಜೋಗಿ ಎಂಬ ಹಾಡು ಎಲ್ಲೋ ಕಿವಿಗೆ ಬಿದ್ದರೆ ಸಾಕು ಈಗಲೂ ಚಿತ್ರ ಅಭಿಮಾನಿಗಳಿಗೆ ಮೈ ನವಿರೇಳುತ್ತದೆ ತಾಯಿ ಮಮಕಾರ ಕನ್ನಡದ ಮಣ್ಣಿನ ನಂಟು ರೌಡಿಸಂ ಪ್ರೀತಿ ಎಲ್ಲವನ್ನು ಹದವಾಗಿ ಮಿಳಿತಗೊಳಿಸಿ ತಯಾರಾದ ಈ ಚಿತ್ರ ಈಗಲೂ ಕನ್ನಡ ಚಿತ್ರ ಇತಿಹಾಸದಲ್ಲೊಂದು ಅಚ್ಚರಿ ಈ ಚಿತ್ರಕ್ಕೀಗ 15 ವರ್ಷಗಳ ಸಂಭ್ರಮ ನಟಿಸಿದ ಶಿವಣ್ಣ ನಿರ್ದೇಶಕ ಪ್ರೇಮರಿಂದ ತೊಡಗಿ ಚಿತ್ರದ ಭಾಗವಾದ ಎಲ್ಲರಿಗೂ ಇದೊಂದು ಅನನ್ಯ ನೆನಪು ಚಿತ್ರ ದೊಡ್ಡ ಹಿಟ್ ಆಯಿತು ಆದರೆ ಇದರ ಕತೆ ಕೇವಲ 30 ನಿಮಿಷಗಳಲ್ಲಿ ರೆಡಿ ಆಯಿತು ಅನ್ನುತ್ತಾ ಚಿತ್ರದ ಕುರಿತ ನೆನಪುಗಳನ್ನು ಬಿಚ್ಚ ತೊಡಗುತ್ತಾರೆ ನಿರ್ದೇಶಕ ಜೋಗಿ ಪ್ರೇಮ್ ಇದನ್ನೊಂದು ಚಿತ್ರ ಎನ್ನುವುದಕ್ಕಿಂತ ಒಂದು ಇತಿಹಾಸ ಎಂದು ಕರೆಯಬಹುದು ಎನ್ನುತ್ತಾರೆ ಅವರು ನಾನಾಗ ಎಸ್ಕ್ಯೂಸ್ ಮೀ ಚಿತ್ರ ಮಾಡಿದ್ದೆ ಆ ಸಮಯದಲ್ಲಿ ಶಿವರಾಜಕುಮಾರ್ ಅವರು ಇಬ್ಬರು ಒಟ್ಟಿಗೆ ಸಿನಿಮಾ ಮಾಡೋಣ ಎಂದರು ನಾನು ಅಶ್ವಿನಿ ಆಡಿಯೋದವರಿಗೆ ಡೇಟ್ಸ್ ಕೊಡಿ ಅವರ ಬ್ಯಾನರ್ ನಲ್ಲಿ ಸಿನಿಮಾ ಮಾಡೋಣ ಎಂದು ಹೇಳಿ ಅವರ ಸದಾಶಿವನಗರದ ಮನೆಯಿಂದ ಹೊರಟು ವಿಜಯನಗರಕ್ಕೆ ಬರುವಷ್ಟರಲ್ಲಿ ಆನ್ಲೈನ್ ಕತೆ ರೆಡಿ ಮಾಡಿಕೊಂಡಿದ್ದೆ ಹೀಗೆ ಜೋಗಿ ಎಂಬ ಕತೆ ಹುಟ್ಟಿಕೊಂಡಿತ್ತು ಆ ಸಿನಿಮಾದ ಕತೆ ನನ್ನ ಜೀವನದಲ್ಲಿ ನಡೆದ ಘಟನೆಯೇ ಅರುಂಧತಿ ನಾಗ್ರವರ ಪಾತ್ರ ನನ್ನ ತಾಯಿ ಭಾಗ್ಯಮ್ಮರವರದು ನಮ್ಮ ತಂದೆ ಸತ್ತು ಹೋದಾಗ ಬಳೆ ಒಡೆಯಬೇಡಿ ಎಂದಿದ್ದೆ ಚಿತ್ರದ ನಾಯಕದಲ್ಲಿರುವ ಚಿನ್ನದ ಬಳೆ ಕೊಡಿಸುವ ಆಸೆಯೂ ನನ್ನದೇ ಜೀವನದ ಕತೆ ಎನ್ನುತ್ತಾರೆ ಪ್ರೇಮ್ ನಾವು ಮೂಲತಃ ಜೋಗಿ ಕುಟುಂಬದವರು ಆ ಸಿನಿಮಾದಲ್ಲಿ ಬಳಸಿರುವ ಅಷ್ಟು ಸಂಪ್ರದಾಯ ನಮ್ಮ ಮನೆಯಲ್ಲಿ ನಾವು ಮಾಡುವ ಸಂಪ್ರದಾಯ ಅಂಡರ್ ವರ್ಲ್ಡ್ ನಲ್ಲಿದ್ದ ಜೋಪಡಿ ರಾಜೇಂದ್ರರವರ ಕಥೆಯನ್ನು ಸ್ವಲ್ಪ ನನ್ನ ತಾಯಿಯ ಕಥೆಗೆ ಲಿಂಕ್ ಮಾಡಿದ ಕಥೆ ಅದು ಆ ಸಿನಿಮಾ ಮಾಡಿದ ಪರಿಣಾಮ ಮಾತ್ರ ಬಹಳ ದೊಡ್ಡದು ಸಾಕಷ್ಟು ಜನ ತಾಯಿ ಮಕ್ಕಳು ಈ ಚಿತ್ರ ನೋಡಿ ಒಂದಾಗಿದ್ದಾರೆ ಬೆಂಗಳೂರಿನ ಖಾಸಗಿ ಕಾಲೇಜಿನ ಪ್ರಾಂಶುಪಾಲರೊಬ್ಬರ ಪುತ್ರ ಮನೆ ಬಿಟ್ಟು ಹೋಗಿದ್ದವನು ಜೋಗಿ ಚಿತ್ರ ನೋಡಿ ಬಂದು ತನ್ನ ತಾಯಿಯನ್ನು ಸೇರಿಕೊಂಡಿದ್ದ ಇದೀಗ ಆ ಸಿನಿಮಾ ಸಾಕಷ್ಟು ಜನರ ಫೇವರೇಟ್ ಆ ಸಿನಿಮಾದ ಹಾಡುಗಳನ್ನ ಕೇಳಿ ಎ ಆರ್ ರೆಹಮಾನ್ ಕೂಡ ನನಗೆ ಕರೆ ಮಾಡಿ ಮಾತಾಡಿದ್ರು ಎಂದು ನೆನಪಿಗೆ ಜಾರಿದ್ರು ಪ್ರೇಮ್ ಈ ಚಿತ್ರವನ್ನು ನಾನು ನಿರ್ದೇಶನ ಮಾಡಲಿ ಎಂದು ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ ತೆಲುಗಿನ ಪ್ರಭಾಸ್ ಹಿಂದಿಯಿಂದ ಸಲ್ಮಾನ್ ಖಾನ್ ಕೇಳಿದ್ರಂತೆ ಆದರೆ ನನಗೆ ಜೋಗಿಯಾಗಿ ಶಿವರಾಜಕುಮಾರ್ ಬಿಟ್ಟರೆ ಬೇರೆ ಯಾರು ಸೂಟ್ ಆಗುತ್ತಾರೆ ಎನಿಸಲಿಲ್ಲ ಅವರಲ್ಲಿದ್ದ ಆ ಮುಗ್ಧತೆ ಆ ಪಾತ್ರದವರು ಪರಕಾಯ ಪ್ರವೇಶ ಮಾಡಿದ್ದು ಇವೆಲ್ಲವನ್ನು ಬೇರೆ ಯಾರು ಮಾಡಲು ಸಾಧ್ಯವಿಲ್ಲ ಎನಿಸಿ ರಜನಿ ಅವರಿಗೆ ಕಾಲಿಗೆ ಬಿದ್ದು ನನ್ನ ಕೈಯಲ್ಲಿ ಆಗುವುದಿಲ್ಲ ಎಂದೆ ಹಾಗಾಗಿ ಎಲ್ಲ ಭಾಷೆಗೂ ರೈಟ್ಸ್ ಕೊಟ್ಟೆ ಎಂದರು ಒಂದು ವಾರದಲ್ಲಿ ಕಂಪೋಸ್ ಮಾಡಿದ ಈ ಹಾಡನ್ನು ರೆಕಾರ್ಡ್ ಮಾಡಲು ಸುಮಾರು 30-40 ಲಕ್ಷ ಖರ್ಚು ಮಾಡಿದ್ದರಂತೆ ಪ್ರೇಮ್ ಈ ಸಿನಿಮಾ ಆಗಲು ನಮ್ಮ ತಾಯಿಯೇ ಕಾರಣ ಈ ಚಿತ್ರವನ್ನು ಅವರು ನೋಡಿಕೊಂಡು ಬಂದ ಮೇಲೆ ಲೋ ಮಗ ಕಥೆಯಲ್ಲಿ ಮಗನಿಗೆ ಅಮ್ಮನ ಮುಖ ತೋರಿಸಬೇಕು ಅಲ್ವಾ ಎಂದು ಹೇಳಿದರು ನನ್ನ ತಾಯಿಯಿಂದ ಆ ಚಿತ್ರವಾದ ಕಾರಣಕ್ಕೆ ಅವಳ ಹೆಸರಲ್ಲಿ ಒಂದು ತೋಟ ತೆಗೆದುಕೊಂಡು ಅದಕ್ಕೆ ಅಮ್ಮನ ತೋಟ ಎಂದು ಹೆಸರಿಟ್ಟಿದ್ದೇನೆ ಎನ್ನುತ್ತಾರೆ ಪ್ರೇಮ್ ವೀಕ್ಷಕರೇ ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು